ಆ ತಾಯಿ ಹತ್ರ ಬೇಡ್ಕೊಂಡಿದ್ದೇವೆ, ಈ ಬೇಡಿಕೆ ಈಡೇರಿಸಬೇಕು, ಮಂಗಳೂರಿಗೆ ಬಂದಂಥ ಸಂಕಷ್ಟವನ್ನು ದೂರ ಮಾಡಬೇಕು, ಅದರ ಮುಖಾಂತರ ಮಂಗಳೂರಿನ ಜನತೆ ಪಡುತ್ತಿರುವಂಥ ಕಷ್ಟ ದೂರ ಆಗಬೇಕು. ಈ ಹಿಂದೆ ಹಲವಾರು ವರ್ಷಗಳ ಹಿಂದೆ ಈ ರೀತಿಯ ಅನುಭವಗಳು ನಮ್ಮ ಹಿರಿಯರಿಗಿದೆ, ಅದೇ ಅನುಭವಗಳು ಈಗ ದೇವರು ಆ ತಾಯಿ ಮಾಡಿಕೊಡಬೇಕು, ಎಲ್ಲ ದೇವರು ಸಕಲ ದೇವ ದೈವಗಳು ಮಾಡಿಕೊಡಬೇಕು ಅಂತೇಳುವಂಥ ದೃಷ್ಟಿಯಲ್ಲಿ ಇವತ್ತು ಪೂಜೆಯನ್ನು ಸ್ವೀಕರಿಸಿದಂಥ ನಂತರ ಅಲ್ಲಿ ತಾಯಿ ಹತ್ರ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಇನ್ನು ಮುಂದೆ ಮಧ್ಯಾಹ್ನ ಕೊನೆಯದಾಗಿ ಕಾಳಿಕಮ್ಮ ದೇವಸ್ಥಾನದಲ್ಲಿ ಕೂಡ ಇವತ್ತು ಪೂಜೆ ಇದೆ. ತದನಂತರ ಸಾಯಂಕಾಲ ಅದೇ ನಮ್ಮ ಕಾವು ಪಂಚಲಿಂಗೇಶ್ವರ ಇರ್ಬೋದು, ಬೋಳಾರ ಮಾರಿಗುಡಿ ಇಲ್ಲ ಬೋಳಾರ ಮುಖ್ಯಪ್ರಾಣ ಇರ್ಬೋದು, ಪಾಂಡೇಶ್ವರದ ಮಹಾಲಿಂಗೇಶ್ವರ ದೇವಸ್ಥಾನ ಇರ್ಬೋದು, ಮತ್ತು ಉರುವ ಮಾರಿಗುಡಿ ಇರ್ಬೋದು, ಹೀಗೆ ಹಲವಾರು ದೇವಸ್ಥಾನಗಳಲ್ಲಿ ಇವತ್ತು ಸಾಯಂಕಾಲದ ಪೂಜೆಯ ಸಂದರ್ಭದಲ್ಲಿ ನಾವೆಲ್ಲರೂ ಪ್ರಮುಖರುಗಳು ಸೂರ್ಯನಾರಾಯಣ ದೇವಸ್ಥಾನ ಮರವಳ್ಳಿ ಇರ್ಬೋದು, ಹೀಗೆ ಅಲ್ಲಿ ನಾವು ಭಾಗಿಯಾಗಲಿಕ್ಕಿದೆ, ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಲಿಕ್ಕಿದೆ. ಆ ಎಲ್ಲ ಪ್ರಾರ್ಥನೆ ನಮಗೆ ವಿಶ್ವಾಸ ಇದೆ ದೇವರು ಇದನ್ನು ನಮಗೆ ಹೆಚ್ಚಿನ ತುರ್ತು ಬೇಗನೆ ನಮಗೆ ಮಂಗಳೂರಿಗೆ ಮಳೆಯನ್ನು ಅನುಗ್ರಹಿಸುವ ಮುಖಾಂತರ ಈ ಏನು ರೇಷನಿಂಗ್ನ ಕಷ್ಟವನ್ನು ನಾವು ಅನುಭವಿಸ್ತೇವೆ ಇದು ದೂರ ಆಗ್ತದೆ ಅಂತೇಳುವಂಥದ್ದು ಕೂಡ ನಮ್ಮ ಪ್ರಾರ್ಥನೆ ಇದೆ. ಅದರೊಂದಿಗೆ ನಮ್ಮ ಕೆಲವು ಕ್ರೈಸ್ತ ಸಮಾಜ ಬಾಂಧವರು ಕೂಡ ಮತ್ತು ಮುಸ್ಲಿಂ ಸಮಾಜ ಬಾಂಧವರು ಅವರು ಕೂಡ ಈ ಒಂದು ಮಳೆಗಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ದು ಕೂಡ ಆ ಪ್ರಾರ್ಥನೆಯಲ್ಲಿ ಭಾಗಿಯಾದ ನಮ್ಮ ಹಲವಾರು ಮುಖಂಡರು ಕೂಡ ನಾವು ಭಾಗಿಯಾಗಿದ್ದೇವೆ. ಹಾಗಾಗಿ